ಇಕ್ರಾ ಹೋಟೆಲ್ಗೆ ಸೀಲ್ ಮಾಡಿದ ನಗರಸಭೆ ಅಧಿಕಾರಿಗಳು. ರಾಬರ್ಸನ್ ಪೇಟೆ ಪಿಕ್ಚರ್ ರಸ್ತೆಯಲ್ಲಿರುವ ಇಕ್ರಾ ನಾನ್ ವೆಜ್ ಹೋಟೆಲ್ಗೆ ನಗರಸಭೆ ಆರೋಗ್ಯ ನಿರೀಕ್ಷಕರು ಹಾಗೂ ಸಿಬ್ಬಂದಿ ಸೀಲ್ ಹಾಕಿದ ಘಟನೆ ಇಂದು ಸಂಜೆ ನಡೆದಿದೆ. ಗ್ರಾಹಕರೊಬ್ಬರು ಇಕ್ರಾ ಹೋಟೆಲ್ಗೆ ಆಗಮಿಸಿ ಚಿಕನ್ ಕಬಾಬ್ ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿದ್ದವರು ತಿಂದಿದ್ದಾರೆ. ಕಬಾಬ್ ತಿಂದ ತಕ್ಷಣ ವಾಂತಿ ಬೇದಿಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಪರೀಕ್ಷೆ ಮಾಡಿಸಿದ್ದಾರೆ. ವೈದ್ಯರು ಆಹಾರ ಸೇವನೆಯಿಂದ ವಾಂತಿ ಬೇದಿಯಾಗಿರುವುದಾಗಿ ತಿಳಿಸಿದ್ದರಿಂದ ಮನೆಗೆ ಬಂದು ಹೋಟೆಲ್ನಿಂದ ತಂದಂತಹ ಚಿಕನ್ ಕಬಾಬ್ ಅನ್ನು ತೆಗೆದು ನೋಡಿದಾಗ ಕಬಾಬ್ನಲ್ಲಿ ಹುಳುಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಹಾಗೂ ನಗರಸಭೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪೊಲೀಸರು ಹಾಗೂ ನಗರಸಭೆ ಆರೋಗ್ಯ ನಿರೀಕ್ಷಕರಾದ ಮುರಳಿ ಹಾಗೂ ಗೌರಿ ಆಗಮಿಸಿ ಹೋಟೆಲ್ನಲ್ಲಿನ ಆಹಾರ ಪದಾರ್ಥಗಳನ್ನು ಪರೀಕ್ಷಿಸಿ ಹೋಟೆಲ್ಗೆ ಸೀಲ್ ಮಾಡಿದ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸಾವಿರಾರು ಜನ ಸೇರಿ ಆತಂಕದಿಂದ ಎದುರು ನೋಡುತ್ತಿದ್ದ ದೃಶ್ಯ ಕಂಡು ಬಂತು. ಅಲ್ಲಿ ಅಡಿ ಹೌದು ಸರ್, ಹೌದು ಸರ್, ಸರಿ ಸರ್. ಮತ್ತೇನಾದರೂ ನೆಗೆಟಿವ್ ರಿಪೋರ್ಟ್ ಏನಾದರೂ ಬಂದರೆ ಆಮೇಲೆ ಅವರು ಹೇಳಿದ್ವಿ, ಅವ್ರಿಗೆ ಸಾಲ ಸೌಲಭ್ಯ ಮಾಡ್ತಿರ್ತಾರೆ. ಸರಿ, ಓನರ್ ಓನರ್ ಇಲ್ಲ. ಹೌದು ಸರ್, ಎಲ್ಲ ಅವರೇ ಮಾಡ್ತಾರೆ ಸರ್. ಮಾಡ್ತಾರೆ ಸರ್. ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್. ಮುಳೆ ಏನಾಯ್ತು, ಏನಾಗಿದೆ ಬಿಡಿ ಸರ್? ನಮಸ್ಕಾರ ಸರ್. ಸರ್, ಅದೇ ಈ ಥರ ಬಂದು ಇಕ್ರ ಹೋಟ್ಲಲ್ಲಿ ಇವತ್ತು ಮಧ್ಯಾಹ್ನ ಯಾರೋ ಬಂದು ತಗೊಂಡೋಗೋಣ ಅಂತ ಹೋಗಿದ್ದಾರೆ. ನಾನ್ ವೆಜ್ ಮೀನ್ಸ್ ಚಿಕನ್ ಎಲ್ಲ, ಏನು ಚಿಕನ್ ಫ್ರೈ, ಚಿಕನ್ ಕಬಾಬ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಅದರಲ್ಲಿ ನೋಡಿದ್ರೆ ಪಾಪ ಏನು ತಿನ್ನೋಣ ಅಂತ ನೋಡಿದ್ರೆ ಚಿಕ್ಕ ಸಿಕ್ಕಾಪಟ್ಟೆ ಹುಳು ಜಾಸ್ತಿ ಇದೆ ಅದರಲ್ಲಿ ಕಂಡು ಬಂದಿದೆ. ಅದನ್ನು ನೋಡಿ ತಕ್ಷಣ ಬಂದಿಲ್ಲೆಲ್ಲ ಬಂದು ಕೆಲಸಗಳೆಲ್ಲ ಮಾಡಿದರು ಅವರು. ಮತ್ತು ನಮಗೂ ಫೋನ್ ಮಾಡಿದರು. ನಾನು ಸ್ವಲ್ಪ ಡಿಲೇ ಆಗಿ ಬಂದಿದ್ದೆ, ಬಿಕಾಸ್ ಆಫ್ ನಮಗೆ ಮೀಟಿಂಗ್ ಇತ್ತು. ಸೊ ಅದರಿಂದ ನಾವೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ಅಷ್ಟೊತ್ತಿಗೆ ಎಲ್ಲ ಪೊಲೀಸರೆಲ್ಲ ಬಂದಿದ್ದರು. ಪ್ಲಸ್ಸು ನಮ್ಮ ಮೇಡಮ್ ಪ್ರಸಾದಿ ಮೇಡಮ್ ಅವರೆಲ್ಲ ಬಂದಿದ್ದರು, ಎಲ್ಲ ಬಂದು ನೋಡ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಬಂದೆ, ಬಂದೆಲ್ಲ ನೋಡಿದ್ರೆ ಚಿಕನ್ ಎಲ್ಲ ಓಪನ್ ಮಾಡಿ ನೋಡಿದೆ. ನಾನು ನೋಡಿದ್ರೆ ಪ್ರತಿಯೊಂದು ಇದರಲ್ಲಿನೂ ಜಾಸ್ತಿ ಎಷ್ಟೊಂದು ಅಷ್ಟು ಹುಳ ಜಾಸ್ತಿ ಇದೆ ಸರ್. ಪ್ರತಿಯೊಬ್ಬರು ಇವ್ರನ್ನೂ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ. ಮತ್ತು ಈಗ ನಾನು ಬಂದು ನಮ್ಮ ಕಮಿಷನರ್ ಸಾಹೇಬ್ ಹತ್ರ ನಾನು ವಿಷಯ ಹೇಳಿದೆ. ಬಂದು ಏನಿದೆ ಹೋಗಿ ಸೀಲ್ ಮಾಡೋಣ ಅಂತ ಬಂದೆ ನಾನು. ಅದಕ್ಕೆ ಮುಂಚೆ ಬಂದು ನಮ್ಮ ಇವರು ಫುಡ್ ಇನ್ಸ್ಪೆಕ್ಟರ್ ಇದೆಲ್ಲ, ಅವ್ರು ಬಂದು ಏನಿದೆ ಫುಡ್ಡೆಲ್ಲ ಬಂದು ಚೆಕ್ ಮಾಡಬೇಕು. ಫಸ್ಟ್ ಅವರು ಚೆಕ್ ಮಾಡಿ ಅದನ್ನು ಬಂದು ಅವ್ರು ಬಂದು ನೆಕ್ಸ್ಟ್ ಇಲ್ಲಿ ಬಂದು ಪಬ್ಲಿಕ್ ಹತ್ರ ಮ್ಯಾನೇಜರ್ ಮಾಡಬೇಕು. ಅವ್ರು ಮ್ಯಾನೇಜರ್ ಮಾಡಿದ್ರ ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತು ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ನಮ್ಮ ಇವರು ಯಾರು ಫುಡ್ ಇನ್ಸ್ಪೆಕ್ಟರ್ ಅವರು ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ಲ್ಯಾಬ್ಗೆ ಕಳಿಸ್ಕೊಟ್ಟ ತಕ್ಷಣ ಅಲ್ಲಿ ಏನಾದರೂ ನೆಗೆಟಿವ್ ಅಂತ ಏನಾದರೂ ಬಂದಿದ್ರೆ ಅವಾಗ ಅವ್ರಿಗೆ 100% ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ರು. ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದಾರಲ್ಲ ಸರ್ ಅವರು? ಲೈಸೆನ್ಸ್ ಕ್ಯಾನ್ಸಲ್ ಆಗಿಲ್ಲ, ಲೈಸೆನ್ಸ್ ಬಂದು ಅವ್ರಿಗೆ ಬಂದು ಎಕ್ಸ್ಪೈರ್ ಆಗಿದೆ. ಸೊ ಎಕ್ಸ್ಪೈರ್ ಆಗಿದೆ. ಈಗ ನೀವು ವಿಸಿಟ್ ಮಾಡಿ ಒಳಗಡೆ ಎಲ್ಲ ನೋಡಿದ್ರೆ ಅಡಿಗೆ ಮನೆ ಇನ್ನೊಂದು ಮತ್ತೊಂದು ಏನು ಆಹಾರ ಪದಾರ್ಥಗಳು ಏನು ತಯಾರು ಮಾಡಿದ್ರೆ ಅದೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರೆ ನೀವು? ಎಸ್, ಎಲ್ಲ ಮಾಡಿದೆ ಸರ್, ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದೆ. ಎಲ್ಲ ನೋಡಿದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ. ಈಗ ಅದನ್ನು ಸೀಸ್ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಳಿ ಸರ್? ಈ ಆಹಾರ ಪದಾರ್ಥಗಳನ್ನ ಯಾವ ರೀತಿ ನೀವು ಅದನ್ನು ಸೀಸ್ ಮಾಡ್ತೀರಾ ಸರ್? ಈಗ ಅದನ್ನು ಸೀಸ್ ಮಾಡೋದು ಬಂದು ನಮ್ಮ ಫುಡ್ ಇನ್ಸ್ಪೆಕ್ಟ್ರೇ ಬರಬೇಕು. ಅದನ್ನು ಫುಡ್ ಇನ್ಸ್ಪೆಕ್ಟ್ರ್ ಬಂದು ಪ್ರತಿಯೊಂದು ಐಟಮ್ಸ್ ಏನಿದೆಯೋ, ಇವ್ರು ಏನು ಇಟ್ಕೊಂಡು ಪೂರ್ತಿ ಪದಾರ್ಥಗಳು ಏನೇನಿದೆಯೋ ಅದೆಲ್ಲ ಬಂದು ಪ್ರತಿಯೊಂದಿದ್ದನ್ನು ಅವ್ರು ಬಂದು ಲ್ಯಾಬ್ಗೆ ಕಳಿಸ್ಕೊಡ್ತಾರೆ ಅವರು. ಅದರಲ್ಲಿ ಏನಾದರೂ ಅದೇ ಹೇಳಿದ್ರಲ್ಲ ನೆಗೆಟಿವ್ ಏನಾದರೂ ಬಂದಿದ್ರೆ 100% ಅವ್ರ ಮೇಲೆ ಪ್ಲೀಸ್ ಫೈನ್ ಮಾಡಬೇಕು, ಮಾಡ್ತಾರೆ. ಹೆಂಗೆ ಇರ್ಕಿರ್ತು ಏನಾದ್ರು ಬಂದಿಂಗ ಚಿಕನ್? ಸರಿ, ಒಂದು ಇನ್ನ ಆಯ್ತು. ನಾವು ಒಂದು ನಾನು ಕೇಳ ಇದು ಫ್ರೆಶ್ ಆಗಲ್ಲ. ಆಮಾ ಫ್ರೆಶ್ ಇಲ್ಲ ಸರ್. ಎಲ್ಲಾದ್ರೂ ಎಲ್ಲಾಮೆ ಅಪ್ಡೇಟ್ ಆಗುತ್ತೆ. ಹಿಂಗೆ ಇರ್ತದಲ್ಲಿ ಅಪ್ಡೇಟ್ ಆಗುತ್ತೆ ಎಲ್ಲಾಮೆ. ಇಪ್ಪ ಕೂಡ ಹಂಗೆ ಇದಾಗುತ್ತೆ ಎಲ್ಲಾಮೆ. ನಾವು ಚೆಕ್ ಮಾಡೋಣ ಆಲ್ರೆಡಿ ಎಲ್ಲಾದ್ರೂ ಅಪ್ಡೇಟ್ ಆಗ್ತಿದೆ. ನಾನು ಬಂದು ಇನ್ನ ಮೇಲೆ ಇರ್ತಾರೆ ಪೇರೆಂಟ್ಸ್ ಏನಾಯ್ತು
ಸರ್, ಈಗ ನಾವು ಆಲ್ರೆಡಿ ನಾವು ಬಂದು ಡಿಸೆಂಬರ್ ತಿಂಗಳಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಸರ್, ನಾವಾಗಿ ನಾವು ಹೋಗಿ ಎಲ್ಲ ಪ್ರತಿಯೊಂದು ಅಂಗಡಿಗೆ ಚಿಕನ್ ಅಂಗಡಿ ಮತ್ತು ಇತರ ಹೋಟೆಲ್ಸ್ ನಾನ್ ವೆಜ್ ಹೋಟೆಲ್ಸ್ ಎಲ್ಲ ಏನಿದೆ ಪ್ರತಿಯೊಬ್ಬರು ನಾವು ಏನು ಮಾಡಿದ್ದೀವಿ ಅಂದರೆ ಸರ್, ನೋಟಿಸ್ ಜಾರಿ ಮಾಡಿದ್ದೀವಿ. ಪ್ಲಸ್ ಬಂದು ಈಗ ಏನು ಈಗ ಚಿಕನ್ ಅಂಗಡಿ ಇದೆ, ಚಿಕನ್ ಅಂಗಡಿ ಏನು ಮಾಡ್ತಾರೆ ಅಂದರೆ ಆಚೆ ಕಡೆ ಇದು ಮಾತ್ರ ಎಲ್ಲ ಹ್ಯಾಂಗ್ ಮಾಡ್ತೀವಿ ಎಲ್ಲ ಸೇಲ್ಗಳು ಮಾಡ್ತಾ ಇರಲ್ಲ, ನಾವು ಹಂಗೆ ಮಾಡಿಲ್ಲ. ನಾವು ಏನು ಮಾಡಿದ್ವಿ, ಆ ಗಾಜಿ ಇದು ಬರ್ತೇವೆ ಬಾಕ್ಸು ಪೀಸು, ಆ ಬಾಕ್ಸಲ್ಲಿ ಇಟ್ಕೊಂಡು ಒಳ್ಳೆ ಇಟ್ಕೊಂಡು ನೀವು ಮಾಡಬೇಕಂತ ಅದನ್ನು ಅಲ್ಲಿ ನಾವು ಹೋಗಿ ಅಷ್ಟು ಮಾಡಿದ್ದೀವಿ ನಾವು. ಅಂದರೆ ಪ್ಲಸ್ ನಾವು ಬಂದು ಮಾರ್ಕೆಟ್ ಒಳಗಡೆ ಏನಿದೆಯೋ ಆ ಎರಡನೇ ಎಂ ಜಿ ಮಾರ್ಕೆಟಲ್ಲಿ ಪ್ರತಿಯೊಂದು ಹೋಟೆಲಲ್ಲಿ ನಾವು ವಿಸಿಟ್ ಎಲ್ಲ ಮಾಡಿದ್ದೀವಿ. ನಾವು ಮಾಡಿ ಅವ್ರ ಮೇಲೆ ನಾವು ಏನಿದೆಯೋ ಫುಲ್ ಎಲ್ಲ ವಾರ್ನ್ ಎಲ್ಲ ಮಾಡಿದ್ವಿ, ಇದು ಮಾಡಿದ್ವಿ ಸರ್, ಕ್ರಮ ತಗೊಂಡಿದ್ದೀವಿ. ಹೌದು ಸರ್, ಅದು ಈಗ ನೆಚ್ಚು ನಾವು ಇನ್ನು ಮುಂದೆ ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಹೋಟೆಲಲ್ಲಿ ನಾವು ಏನಿದೆ ಹೋಗಿ ವಿಸಿಟ್ ಎಲ್ಲ ಮಾಡೇ ಮಾಡ್ತೀವಿ. ಪ್ಲಸ್ ನಾನ್ ವೆಜ್ ಇದು ಸಾಪ್ಸ್ ಎಲ್ಲ ಏನಿದೆಯೋ ಅದಕ್ಕೆ ಹೋಗಿ ವಿಸಿಟ್ ಮಾಡೇ ಮಾಡಿ ಅವ್ರಿಗೆ ಪ್ರತಿಯೊಂದು ಕ್ರಮ ತಗೊಳ್ಳೋಕೆ.